ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಟೈಟನ್ ಕ್ವಾರ್ಟ್ಲಿ ರಿಸಲ್ಟ್ಸ್ ಬಗ್ಗೆ. ಅವರ ರಿಸಲ್ಟ್ಸ್ ಸ್ವಲ್ಪ ಹೊತ್ತು ಮುಂಚೆ ಅನೌನ್ಸ್ ಆಯಿತು, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಟೋಟಲ್ ಸೇಲ್ಸು ಜಾನ್ವರಿ ಟು ಮಾರ್ಚ್ 2021 7,494 crores ಇತ್ತು. ಜಾನ್ವರಿ ಟು ಮಾರ್ಚ್ 2022 7,796 crores ಆಗಿದೆ, 4% ಜಾಸ್ತಿ. ನೆಟ್ ಪ್ರಾಫಿಟ್ಟು 564 crores ಇದ್ದಿದ್ದು ಈಗ 510 crores ಆಗಿದೆ, 10% ಕಮ್ಮಿ ಆಗಿದೆ. ಟೈಟನ್ ಕಂಪ್ನಿದು ಲಾಸ್ಟ್ 5 quarters ಒಂದು ಟೇಬಲ್ ಹಾಕಿದ್ದೀನಿ. ಜಾನ್ವರಿ ಟು ಮಾರ್ಚ್ 2021 7,494 crores, ಏಪ್ರಿಲ್ ಟು ಜೂನ್ 2021 3,473 crores. ಇದು ಕೊರೋನಾ ಸೆಕೆಂಡ್ ವೇವ್ದು ಇಂಪ್ಯಾಕ್ಟು. ಜುಲೈ ಟು ಸೆಪ್ಟೆಂಬರ್ 2021 7,493 crores, ಅಕ್ಟೋಬರ್ ಟು ಡಿಸೆಂಬರ್ 2021 10,037 crores, ಹಾಗೂ ಜಾನ್ವರಿ ಟು ಮಾರ್ಚ್ 2022 7,796 crores. ಇದು ಕೊರೋನಾದು ಥರ್ಡ್ ವೇವ್ದು ಇಂಪ್ಯಾಕ್ಟು. ಸೆಕೆಂಡ್ ವೇವ್ಗೂ ಇಂಪ್ಯಾಕ್ಟ್ ಆಗಿತ್ತು, ಥರ್ಡ್ ವೇವ್ಗೂ ಇಂಪ್ಯಾಕ್ಟ್ ಆಗಿತ್ತು, ಫಸ್ಟ್ ವೇವು ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು. ಮಾರ್ಚ್ 2020 ಅವರ ಶೋರೂಮ್ಸ್ ಕ್ಲೋಸ್ ಮಾಡಬೇಕಾಗಿತ್ತು. ನೆಟ್ ಪ್ರಾಫಿಟ್ಟು 564 crores, ಮತ್ತು ಏಪ್ರಿಲ್ ಟು ಜೂನಲ್ಲಿ 20 crores ಮಾತ್ರ. ಜುಲೈ ಟು ಸೆಪ್ಟೆಂಬರ್ 2021 639 crores, ಅಕ್ಟೋಬರ್ ಟು ಡಿಸೆಂಬರ್ 1,004 crores, ಹಾಗೂ ಜಾನ್ವರಿ ಟು ಮಾರ್ಚ್ 2022 510 crores. ಈಗ ರೆವಿನ್ಯೂ ಬೇರೆ ಬೇರೆ ಸೆಗ್ಮೆಂಟ್ಸಲ್ಲಿ ಹೇಗೆ ಬಂದಿದೆ ಅಂತ ಟೇಬಲ್ ಹಾಕಿದ್ದೀನಿ. ವಾಚಸ್ ಆ್ಯಂಡ್ ವೇರಬಲ್ಸು 559 crores ಇತ್ತು, ಈ ಸತಿ 625 crores ಆಗಿದೆ, 100% ಜಾಸ್ತಿ ಆಗಿದೆ. ಜುವೆಲ್ರಿ 6,678 crores, ಈ ಸತಿ 6,843 crores, 3% ಜಾಸ್ತಿ. ಐ ವ್ಯಾರು 127 crores ಇದ್ದಿದ್ದು 134 crores ಆಗಿದೆ, 6% ಜಾಸ್ತಿ ಆಗಿದೆ. ಅದರ್ಸು ಬೇರೆ ಡಿವಿಷನ್ಸ್ ಎಲ್ಲ ಸೇರಿಸ್ಕೊಂಡು 140 crores ಇದ್ದಿದ್ದು 229 crores ಆಗಿದೆ, 63% ಜಾಸ್ತಿ ಆಗಿದೆ. ನೀವು ನೋಡ್ಬೋದು ಜುವೆಲ್ರಿ ಸೆಗ್ಮೆಂಟು ಬರೀ 3% ಇನ್ಕ್ರೀಸ್ ಆಗಿದೆ, ಹಾಗೂ ಜುವೆಲ್ರಿ ಅವರ ಮೇನ್ ಬಿಸ್ನೆಸ್ಸು, ಸೊ ಅದು ಪರ್ಫಾರ್ಮ್ ಆಗಿಲ್ಲ ಅಂದರೆ ಎಂಟೈರ್ ಕಂಪ್ನಿ ಪರ್ಫಾರ್ಮೆನ್ಸ್ ಡಲ್ ಆಗುತ್ತೆ. ಇದೊಂದು ವೀಕ್ ಪರ್ಫಾರ್ಮೆನ್ಸು ಟೈಟನ್ ಕಂಪ್ನಿಗೆ. ಈ ಕ್ವಾರ್ಟ್ರಲ್ಲಿ ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಇದರದ್ದು ಮೇನ್ ರೀಸನ್ ಏನಂದರೆ ಕೋವಿಡ್ ಥರ್ಡ್ ವೇವಲ್ಲಿ ತುಂಬ ಶೋರೂಮ್ಸ್ ಅವ್ರದ್ದು ಕ್ಲೋಸ್ ಮಾಡಬೇಕಾಗಿತ್ತು, ಯಾಕಂದರೆ ಲಾಕ್ಡೌನ್ಸ್ ಹಾಕಿದ್ರು ವೇರಿಯಸ್ ಸ್ಟೇಟ್ಸಲ್ಲಿ, ಹಾಗೂ ಅದರಿಂದ ಜುವೆಲ್ರಿ ಸೇಲ್ಸು ತುಂಬ ಇಂಪ್ಯಾಕ್ಟ್ ಆಯಿತು. ಆದರೆ ಈಗ ಕೋವಿಡ್ ಸಿಚುವೇಶನ್ ಸ್ವಲ್ಪ ನಾರ್ಮಲ್ ಆಗಿದೆ ಇಂಡಿಯಾದಲ್ಲಿ, ಸೊ ಟೈಟನ್ ಸೇಲ್ಸು ನೆಕ್ಸ್ಟ್ ಕ್ವಾರ್ಟ್ರಲ್ಲಿ ಇಂಪ್ರೂವ್ ಆಗ್ಬೋದು ಅಂತ ಕಾಣಿಸುತ್ತೆ. ಹಾಗೂ ಗೌರ್ಮೆಂಟು ಮದುವೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ರಿಸ್ಟ್ರಿಕ್ಷನ್ಸ್ ಇಲ್ಲ ಸದ್ಯಕ್ಕೆ, ಮದುವೆಗಳು ನಾರ್ಮಲ್ ಥರ ಆಗ್ತಾ ಇದೆ. ಸೊ ಅದರಿಂದ ಜುವೆಲ್ರಿ ಸೇಲ್ಸ್ ಜಾಸ್ತಿ ಆಗಲಿಕ್ಕಿದೆ, ಯಾಕಂದರೆ ಯೂಶಲಿ ಅವರ ಸೇಲ್ಸ್ ಜಾಸ್ತಿ ಆಗೋದು ವೆಡ್ಡಿಂಗ್ ಸೀಸನ್ ಟೈಮಲ್ಲಿ, ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ. ಇನ್ನೊಂದು ರೀಸನ್ ನೀವು ನೋಟಿಸ್ ಮಾಡಿರ್ಬೋದು, ಈ ವಾರ್ ಟೈಮಲ್ಲಿ ಎಸ್ಪೆಷಲಿ ಮಾರ್ಚ್ ತಿಂಗಳಲ್ಲಿ ಯುಕ್ರೇನ್ ಹಾಗೂ ರಷ್ಯಾ ವಾರ್ ಟೈಮಲ್ಲಿ ಗೋಲ್ಡ್ ಪ್ರೈಸಸ್ ತುಂಬ ಜಾಸ್ತಿ ಆಗಿತ್ತು. ಆವಾಗ ಏನಾಗುತ್ತೆ ಅಂದರೆ ಜನ ಗೋಲ್ಡನ್ನು ಪರ್ಚೇಸ್ ಮಾಡೋದು, ಜುವೆಲ್ರಿನ ಪರ್ಚೇಸ್ ಮಾಡೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾರೆ, ಯಾಕಂದರೆ ಇದು ಕಮ್ಮಿ ಆಗಲಿ ಆವಾಗ ತೊಗೊಳ್ತೀವಿ ಅಂತ. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಕ್ವಾರ್ಟರ್ದು ರಿಸಲ್ಟ್ಸು ಸ್ವಲ್ಪ ವೀಕ್ ಆಗಿದೆ. 7.50 rupees ಪರ್ ಶೇರ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ ಶೇರ್ ಹೋಲ್ಡರ್ಸಿಗೆ. ಟೈಟನ್ ಶೇರ್ ಪ್ರೈಸು ಲಾಸ್ಟ್ 1 ಇಯರಲ್ಲಿ ಅಪ್ರಾಕ್ಸಿಮೇಟಾಗಿ 68% ಜಾಸ್ತಿ ಆಗಿದೆ ಕಂಪೇರ್ ಟು 20% ರೈಸ್ ಫಾರ್ ನಿಫ್ಟಿ. ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಆಗ್ತಾ ಇದ್ದೀನಿ ಟೈಟನ್ ಕಂಪ್ನಿದು. 52-week high 2,768, 52-week low 1,400, ಸದ್ಯಕ್ಕೆ ಪ್ರೈಸ್ ಇರೋದು 2,387, ಹಾಗೂ ಇನ್ವೆಸ್ಟರಿಗೆ 1 ಇಯರಲ್ಲಿ ರಿಟರ್ನ್ಸು 68% ಬಂದಿದೆ, 5 ಇಯರ್ಸ್ ರಿಟರ್ನ್ಸು 37% ಪರ್ ಆ್ಯನಮ್ ಬಂದಿದೆ, 10 ವರ್ಷದ ರಿಟರ್ನ್ಸು 26% ಪರ್ ಆ್ಯನಮ್ ಬಂದಿದೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನೀವು ಟೈಟನ್ ಶೇರ್ಸನ್ನು ಹೋಲ್ಡ್ ಮಾಡ್ತಾ ಇದ್ದೀರಾ ಲಾಂಗ್ ಟರ್ಮಿಗೆ, ಹೌದು ಅಂದರೆ ಎಸ್ ಹಾಕಿ, ಇಲ್ಲ ಅಂತಿದ್ರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಎಲ್ಲ ಶೇರ್ಸ್ದು ಕ್ವಾರ್ಟರ್ಲಿ ರಿಸಲ್ಟ್ಸು ನೀವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಕೆಲವು ಮೇನ್ ಕಂಪ್ನೀಸ್ ಬಗ್ಗೆ ವಿಡಿಯೋ ಮಾಡ್ತೀವಿ, ಬಟ್ ಬಾಕಿ ಯಾವುದೇ ಕಂಪ್ನಿ ನಿಮ್ಮ ಹತ್ರ ಇದ್ದರೂ ಕ್ವಾರ್ಟರ್ಲಿ ರಿಸಲ್ಟ್ ನೋಡಿಕೊಂಡು ಡಿಸೈಡ್ ಮಾಡಬೇಕು ಏನು ಮಾಡಬೇಕು ಆ ಶೇರ್ ಜೊತೆಗೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.